ಹಲೋ ಏನೇನ ಯಾವನ ನೀನು 20 ಸಲ 30 ಸಲ ಫೋನ್ ಮಾಡ್ತೀಯ, ನಿಮ್ಮ ಅಪ್ಪನಿಗೆ ಸಾಲನ ಇಡಲ್ಲ ಸರ್, ದಯವಿಟ್ ಮಾತಾಡಿ. ಯಾವನ ನೀನು? ಸರ್ ನಾನು ಚೇತನ್ ಅಂತ ಹೇಳಿ. ಹಾ, ನಮ್ದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಜೀವಸಳ್ಳಿ ಗ್ರಾಮ. ಸಾಲಮರದ ತಿಮ್ಮಕ್ಕಜ್ಜಿ ಅವರಲ್ಲ, ಅದೇ ಊರು ನಮ್ದು. ಈಗ ನಮ್ಮ ತಾಯಿಯವರು ಜೀವಸಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ನಾನು ಯಾವ್ದೇ ನನ್ನ ಪರ್ಸನಲ್ ಪ್ರಾಬ್ಲಮ್ಗಾಗಿ ನಮ್ಮ ನಿಮ್ಗೆ ಫೋನ್ ಮಾಡಿಲ್ಲ. ಆಮೇಲೆ ನಾನು ನಿಮ್ಮ ವಿಡಿಯೋ ನೋಡ್ತೀನಿ, ಅದ್ ನೋಡ್ತೀನಿ, ಇದು ನೋಡ್ತೀನಿ ಅಂತ ನಾನು ಖಾಲಿ ಬಿಲ್ಡಪ್ ಕೊಡಲ್ಲ. ದಯಮಾಡಿ ಏನಂದ್ರೆ, ಈಗ ಕೊರೋನಾ ಸಮಸ್ಯೆ ಬಗ್ಗೆ ಮಾತಾಡಿದ್ರೆ ನೋಡಿದ್ರೆ ಬಿಲ್ಡಪ್ ಕೊಡಕ್ಕೆ ಇವನ್ಗೆ ಏನು ಖುಷಿ ಆಗಲ್ಲ, ಸಂತೋಷ ಆಗಲ್ಲ, ದುಃಖ ಆಗಲ್ಲ. ವಿಡಿಯೋ ಆಗ್ತಾ ಇರದೆ ಯಾರಾದ್ರೂ ಮುಂದಿನ ಪೀಳಿಗೆ ನನಗೆ ಏನ್ ನೀವು ವಿಡಿಯೋ ನೋಡ್ತೀನಿ ಅಂತ ಹೇಳಿ ಇವನ್ ಏನ್ ಇಂಪ್ರೆಸ್ ಮಾಡ್ಬೇಕಾಗಿಲ್ಲ, ಇವನಿಗೆ ಆಸಕ್ತಿ ಇಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ ಸರ್, ಗೊತ್ತಾಯ್ತು. ಹ್ಮ್, ಏನು ಈ ಕೊರೋನಾ ಸಮಸ್ಯೆ ಬಗ್ಗೆ ಮಾತಾಡಕ್ಕೆ ಅಂತ ನಾನು ಫೋನ್ ಮಾಡಿದ್ದೆ. ಹೇಳು ಹೇಳು ಹೇಳು. ಇಲ್ಲಿ ಹಳ್ಳಿಗಳ ಮಟ್ಟದಲ್ಲಿ ತುಂಬಾ ಏರವಾಗಿ ಹೋಗ್ತಾ ಇದೆ. ನಮ್ಮ ತಾಯಿಯವರಿಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈ ಅರಿವು ಮೂಡಿಸೋ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಹೋಗಿ ಏನು ಎಲ್ರು ಈ ಸಮಸ್ಯೆ, ಈಗ ಅಲ್ಲಿ ಪಾಸಿಟಿವ್ ಬಂದಿರೋ ಮನೆ ಹತ್ರ ಎಲ್ಲ ಹೋಗ್ಬಿಟ್ಟು ಇದ್ ಮಾಡ್ತಾ ಇದೀವಿ. ನೋಡ, ಒಂದು ತಿಳ್ಕೋ, ಸ್ವಚ್ಛತೆ ಅಭಯ ಅಂದ್ರೆ ಭಯ ಬೀಳ್ದಿರೋದು. ಏನಾಗಬಹುದು ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಕುತ್ಕೋಬೇಕು. ಮತ್ತೆ ಸುಮ್ನೆ ಕಾರಣವಿಲ್ಲದೆ ಆಚೆ ಓಡಾಡಬಾರ್ದು. ತುಂಬಾ ಸಾಲಿಡ್ ಕಾರಣ ಇದ್ರೆ ಆಚೆ ಓಡಾಡಬೇಕು. ಮತ್ತೆ ವಿಟಮಿನ್ ಸಿ ಗೌರ್ಮೆಂಟ್ ಹೇಳಿರೋದು ಕರೆಕ್ಟ್ ಆಗಿ ತಗೊಳ್ಳಿ. ಹಣ್ಣು ಹಂಪಲು ವಿಟಮಿನ್ ಸಿ ಅಂದ್ರೆ ಈಗ ನಾವು ಇದು ಮಾಮೂಲಿ ಇದನ್ನ ಏನು ಟ್ಯಾಬ್ಲೆಟ್ ಏನೋ ಬರುತ್ತಲ್ಲ ಅದನ್ನ ತಾಂಬೇಕಾ ಅಥವಾ ಏನಾರ ಅದನ್ನು ತಗೊಳ್ಳಿ. ಅದನ್ನು ಹಣ್ಣು ಹಂಪಲು, ಏಯ್ ಮಧ್ಯ ಮಾತಾಡ್ಬಿಡಕ್ಕೆ, ಹಣ್ಣು ಹಂಪಲು ಎಲ್ಲ ತಗೊಳ್ಳಿ. ಚೆನ್ನಾಗಿ ಹಣ್ಣು ಹಂಪಲು ತಿನ್ನಿ. ಮತ್ತೆ ಅಲ್ಲಿ ಎಲ್ಲ ಕಡೆ ಅಮೃತ ಬಳ್ಳಿ ಸಿಗುತ್ತೆ. ಖಂಡಿತ ಖಂಡಿತ, ಅಮೃತ ಬಳ್ಳಿ ಕಷಾಯ, ಅಮೃತ ಬಳ್ಳಿ ಕಂಪಲ್ಸರಿ ದಿನಕ್ಕೆ 2-3 ಸಲ ತಗೊಳ್ಳಿ. ಅಮೃತ ಬಳ್ಳಿ ಜ್ಯೂಸು, ಅಮೃತ ಬಳ್ಳಿ ಎಲೆಗಳನ್ನ ಮೂಸ್ ನೋಡೋದು, ಇದು ಮಾಡಿ, ಇಷ್ಟು ಮಾಡಿ. ಒಂದು ವೇಳೆ ಬಂದ್ರೂ ಕೂಡ 5-5 ನಿಮಿಷಕ್ಕೆ, ಸಾರಿ 1-1 ಗಂಟೆಗೆ, ಕೋವಿಡ್ ಬಂದಿದೆ ಅಂತ ಇಟ್ಕೊಳ್ಳಿ, 1-1 ಗಂಟೆಗೆ 30 ml, 30 ml ಇಂದ 15-30 ml ಅಮೃತ ಬಳ್ಳಿ ತಗೊಳ್ಳಿ. ಪ್ರಕೃತಿಯೊಡನೆ ಬದುಕಿ, ಮರ ಗಿಡಗಳನ್ನ ಹಾಕೊಳ್ಳಿ. ಮತ್ತೆ ಮರಗಳಿಗೆ ಸ್ವಲ್ಪ ಉಪಕಾರ ಮಾಡಿ, ಉಸಿರು ಕೊಡೋ ಮರಗಳಿಗೆ. ಯಾವ ರೀತಿ ಅಂದ್ರೆ, ಆ ಮರಗಳಿಗೆ ನೀವು ಹೆಂಗೂ ಶಾರೀರಿಕ ಶ್ರಮ ಬೇಕು ಕೋವಿಡ್ ನ ಫೇಸ್ ಮಾಡ್ಬೇಕು ಅಂದ್ರೆ. ಸುಮ್ನೆ ಓಡಾಡೋದು, ಎಗರೋದು, ಜಿಮ್ ಮಾಡ್ತೀನಿ ಅನ್ನೋದು ಅದಕ್ ಬದಲು ಮರಗಳಿಗೆ ಪಾತಿಗಳು ಮಾಡೋದು, ಮರಗಳ ಮೇಲೆ ನಮ್ ಜಮೀನಲ್ಲಿ ನಮ್ ತಂದೆಯವರು ಹಾಕಿದ ಒಂದು 30 ಬೇವಿನ ಮರ ಐತೆ, ಅವುಗಳ ಸೇವೆ ಮಾಡ್ತಾ ಇದ್ರೆ, ಅವುಗಳ ಸಹವಾಸ ಮತ್ತೆ ಗೋವುಗಳ ಸಹವಾಸ, ಗೋವುಗಳ ಜೊತೆ ಇದ್ರೆ ಇದನ್ನೆಲ್ಲ ಫೇಸ್ ಮಾಡಬಹುದು. ಆದಷ್ಟು ಹೊಲದಲ್ಲಿ ದುಡಿಮೆ, ಆದಷ್ಟು ಮನೆಯಲ್ಲಿ ಪ್ರಾಣಿಗಳ ಸೇವೆ, ಪಕ್ಷಿಗಳ ಸೇವೆ, ಮರಗಳ ಸೇವೆ, ಇದನ್ ಮಾಡಿ. ನಮ್ ವೃತ್ತಿ ವ್ಯವಸಾಯನೇ ನಮ್ ವೃತ್ತಿ ಅಂತ ತುಂಬಾ ಮಾತಾಡ್ತೀಯ ನೀನು ಕತ್ತೆ, ಅವಾಗಿಂದ ಹೇಳ್ತಾ ಇದೀನಿ. ನಿನ್ ವೃತ್ತಿ ಕೇಳಿದ್ನೆ ನಾನು? ನಾನು ಹೇಳ್ದೆ ಸರ್ ಕೇಳ್ಬೇಕೆ, ನಾವೆಲ್ಲ ಜನರಲ್ ನಾಲೆಡ್ಜ್ ಗೊತ್ತಾಗತ್ತೆ. ಒಳ್ಳೆ ತಲೆ ತಿನ್ನೋ ಪಾರ್ಟಿ ನೀನು. ಇಲ್ಲ ಸರ್, ಏನ್ ಮಾಡ್ಬೇಕು ಅಂತ ಕೇಳ್ತೀಯ, ಮತ್ತೆ ಮಧ್ಯೆ ಮಾತಾಡ್ತೀಯಲ್ಲ ನೀನು. ಸರ್ ದಯವಿಟ್ಟು, ಇಲ್ಲಿ ಸಾಮಾನ್ಯ ಹಳ್ಳಿ ಜನಕ್ಕೆ ಬಡವ್ರಿಗೆಲ್ಲ ಬಂದಿದೆ, ಎಲ್ಲಾರ್ಗು ಹೇಳ್ತಾ ಇರೋದು, ನಿಮ್ಗೆ ಕಡಿಮೆ ಬರೋದು, ಬಡವ್ರಿಗೆಲ್ಲ ಬರ್ತಾ ಇಲ್ಲ, ದೊಡ್ಡ ದೊಡ್ಡವ್ರಿಗೆ ಬರ್ತಾ ಇದೆ. ಯಾಕೆಂದ್ರೆ ನಾವೆಲ್ಲ ಪ್ರಕೃತಿ ಜೊತೆ ಇರೋರು, ಅದು ಬಂದ್ರು ಎಲ್ಲಾರ್ಗೂ ಬರುತ್ತೆ ಗೊತ್ತಾ ನಿನಗೆ. ಆದ್ರೆ ಹಿಡಿಯೋದು ಮಾತ್ರ ಕೆಲವರನ್ನ, ಯಾವ ದೇಹದಲ್ಲಿ ವೀಕ್ನೆಸ್ ಇರುತ್ತೋ, ಯಾವ ದೇಶದಲ್ಲಿ ಆರ್ಮಿ ಇರಲ್ವೋ ಆ ದೇಶಕ್ಕೆ ಹೋಗೋದು ಶತ್ರುಗಳು. ನಿಮ್ ದೇಹದಲ್ಲಿ ಆರ್ಮಿ ಚೆನ್ನಾಗಿದ್ರೆ ಬಂದು ಹೋಗ್ತಾ ಇರುತ್ತೆ ನೋಡ್ಕೊಂಡು. ನೀವು ಸುಭದ್ರವಾಗಿ, ಏಯ್ ಮಧ್ಯೆ ಮಾತಾಡೋಣ, ಸುಭದ್ರವಾಗಿ ನಮ್ ದೇಹದಲ್ಲಿ ಶಕ್ತಿ ಇದೆ ಅಂತ ನೀವು ನಂಬಿಕೆ ಇಟ್ರೆ ಬರೋದಿಲ್ವೋ ನಿಮ್ಗೆ? ಹೇಳಿದ್ದೆ ನೀವು ಕರೆಕ್ಟ್ ಆಗಿ ಪಲ್ಯ ತರಕಾರಿಗಳನ್ನು ತಿಂದಿದ್ರೆ ಬರ್ತಾ ಇರ್ಲಿಲ್ಲ. ಏನು ಔಟ್ ಸೈಡ್ ಫುಡ್, ಜಂಕ್ ಫುಡ್ ಎಲ್ಲ ಬಾರಿಸ್ಕೊತಾ ಇದ್ರಲ್ಲ ಇವಾಗ ನೋಡು. ಎಲ್ಲವನ್ನ ತಿನ್ಬೇಕು, ಆದ್ರೆ ಮನೆ ಪದ್ಧತಿಗಳನ್ನೇ ಮರ್ತ್ ಬಿಟ್ರಲ್ಲೋ. ಜಾಯಿಕಾಯಿ, ಜಾಯಿ ಪತ್ರೆ, ಇಪ್ಪಲ್ಲಿ, ಲವಂಗ, ದವನೆ ಎಲ್ಲ ಮರ್ತ್ ಬಿಟ್ರಲ್ಲೋ. ಯಾವ್ದು ತಿಂತಾ ಇಲ್ಲ ಸರ್, ಜಾಯಿಕಾಯಿ ಅಂದ್ರೆ ಯಾರು ಏನು ಅಂತಾರೆ ಇಲ್ಲಿ ಒಳಗೆ. ಮತ್ತೆ ಇವಾಗ ಏನ್ ಮಾಡೋದು,
ಇವುಗಳನ್ನೆಲ್ಲ ಇಪ್ಪಲಿ, ಲವಂಗ, ಅಗರ, ತಗರ, ಜಟಾಮಾನ್ಸಿ ಈ ಎಲ್ಲ ಆಯುರ್ವೇದಿಕ್ ಔಷಧಿಗಳನ್ನ ಮನೆಯಲ್ಲಿ ತರಕಾರಿಗಳ ತರ ಬಳಸ್ತಾ ಇದ್ರು. ಅವುಗಳನ್ನ ಬಳಸೋದ್ ಬಿಟ್ಬಿಟ್ರಲ್ಲ. ಮೆಣಸು ಅಂದ್ರೆ ಕೊರೋನಾ ಓಡತ್ತೆ, ಮೆಣಸು ಮೆಣಸು ಮೆಣಸಿದ್ಯಲ್ಲ ಕೊರೋನಾ ವೈರಸ್ ಇದ್ದಂಗಿರುತ್ತೆ. ಯಾವ್ದು ಗುಂಡಿಗಿದೆಯೋ ಅದೆಲ್ಲ ಕೊರೋನಾನ ಓಡಿಸುತ್ತೆ. ಇಷ್ಟು ಮಾಡು ಒಳ್ಳೇದಾಗತ್ತೆ. ಸುಮ್ನೆ ಮಾತಿಂದ ಓಡೋದಿಲ್ಲ, ಬಾವಿಲಿ ಬಿಂದಿಗೆ ಬಿದ್ದಿದೆ ಮಾತಿಂದ ಆಚೆ ಬರ್ತೇನಾ? ನಾವು ವಾಕಿಂಗ್ ಹೋಗ್ತಿವಿ, ನಾವು ಜಿಮ್ ಮಾಡ್ತೀವಿ, ನಾವು ಅದು ಮಾಡ್ತೀವಿ, ಎಕ್ಸರ್ಸೈಸ್ ಮಾಡ್ತೀವಿ ಅಂತ ಹೇಳಿ ಏನೋ ಪ್ರಯೋಜನ. ಅದರಿಂದ ಅದೇ ನಿನ್ನ ದುಡಿಮೆ ಪ್ರಕೃತಿಗೆ ಉಪಕಾರ ಆಗ್ಬೇಕು. ಒಂದು ಮರ ನಾನು ನಿನ್ ಕಾಪಾಡಬೇಕು ಅಂದ್ರೆ ಎಷ್ಟು ದುಡಿಮೆ ಇದೆ? ಹತ್ತಿ ಹತ್ತಿ ಮೇಲ್ಗಡೆ ಇರೋ ಪೋಸ್ಟರ್ ತೆಗಿಬೇಕು, ಸ್ವಚ್ಛ ಮಾಡ್ಬೇಕು, ಕೆಳಗಡೆ ಅಗೆದು ಗಡಾರೆ ತಗೊಂಡು ಅಗಿಯೋದಕ್ಕಿಂತ ಯಾವ್ದು ಜಿಮ್ ಅದು? ಆದ್ರಿಂದ ನಿಮ್ಮ ಶಕ್ತಿ ವ್ಯಯ ಮಾಡುವಾಗ ನಿನ್ನ ಬೆವರು ಬರೋರ್ಗೆ, ಯಾರಿಗೆ ಬೆವರು ಚೆನ್ನಾಗಿ ಬರುತ್ತೋ ಅವ್ರಿಗೂ ಕರೋನಾ ಬರೋದಕ್ಕೆ ಭಯ ಬೀಳುತ್ತೆ. ಬೆವರು ವಾಸನೆ ಅಸಹ್ಯ ಆಗುತ್ತೆ ಅದಕ್ಕೆ. ಅರ್ಥ ಆಯ್ತಾ? ಬೆವರು ಹರಿಸ್ಬೇಕು ಚರ್ಮದಲ್ಲಿ, ಯಾವುದೇ ರೋಗ ಬೆವರಿಗೆ ಅಂಜತ್ತಂತೆ. ಅದಕ್ಕೆ ಬೆವರು ಯಾರು ತುರಿಸ್ತಾರೋ ಅವ್ರಿಗೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಸರ್, ನಂದೊಂದು ನಿಮಿಷ, ಯಾರ ಸಂಪರ್ಕ ಹೋಗ್ದಲ್ಲೇ ಇರೋರು ಮನೇಲಿರೋರ್ಗೇನೆ ಪಾಸಿಟಿವ್ ಬರ್ತಾ ಇತ್ತು, ಭಾರಿ ಆತಂಕ ಆಗ್ತಾ ಇತ್ತು. ಹೇಳಿದ ಅರಿಕತ್ತೆ ನಿನಗೆ, ನಾನು ಯಾವಾಗ ತಲೆ ತಿನ್ನಕ್ ಫೋನ್ ಮಾಡಿದ್ಯಾ ನೀನು? ಮನೇಲಿ ಕೂತ್ಕೊಂಡು ನನಗಂತೂ ಬೇಜಾರಾಗಲ್ಲ, ನಿಮ್ಮಿಂದ ನನಗೆ ಮಾಹಿತಿ ಬೇಕಷ್ಟೇ. ನಮ್ದು ಎಲ್ಲ ಒಳ್ಳೇದಾಗತ್ತೆ. ಏ ಮನೇಲಿ ಕೂತ್ಕೋ ಅಂತ ಹೇಳದ್ನಾ? ಹೇಳಿಲ್ಲ ಹೇಳಿಲ್ಲ ಸರ್. ಮತ್ತೆ ಆಚೆ ದುಡೀರಿ, ಆಚೆ ಜಮೀನಲ್ಲಿ ದುಡೀರಿ. ಈ ಕೊರೋನಾ ವಿಚಾರವಾಗಿ ಅವ್ರು ಏನು ಅವ್ರ ಜಮೀನು ಅವ್ರ ಪ್ರತ್ಯೇಕವಾಗಿ ಅವ್ರ ಇದ್ರು ಕೂಡ ಅವ್ರಿಗೂ ಪಾಸಿಟಿವ್ ಬಂದಿರೋದ್ರಿಂದ ನಾನು ಈ ಪ್ರಶ್ನೆ ಕೇಳಿದೆ. ಅದಕ್ಕೆ ಹೇಳ್ತಾ ಇದೀನಲ್ಲ, ಒಂದ್ ಕಡೆ ಇದ್ದು ಬೆವರು ಸುರಿಸದೇ ಇದ್ರೆ ಬರುತ್ತೋ ಇದು? ಬೆವರು ಸುರಿಸೋರಿಗೆ ಬರೋದಿಲ್ವೋ? ಕಷ್ಟ ಪಡ್ಬೇಕು, ತಿನ್ಬೇಕು, ಮುದ್ದೆ ತಿನ್ಬೇಕು, ಎಲ್ಲ ಮಾಡ್ಬೇಕು ಬರೋದಕ್ಕೇನೋ. ಇವಾಗ ಹೆಂಗ, ಇವಾಗ ರೂಮ್ ಅಲ್ಲೇ ಇರ್ತೀರಿ ಅಂತ ಇಟ್ಕೊ, ಸುಮ್ನೆ ರೂಮ್ ಅಲ್ಲಿ ಇರೋಕಾಗತ್ತಿನ? ಹೋಗಿ ಹಳೆ ಬಟ್ಟೆನ ಹೊರಗೆ ಹಾಕ್ಬೇಕು, ಹೊಸ ಬಟ್ಟೆನ ಒಳಗ್ ತಗೋಬೇಕು, ತಟ್ಟೆಲಿ ಅನ್ನ ಒಳಗ್ ಹಾಕ್ಬೇಕು. ಈ ತಟ್ಟೆಲ್ಲ ಹೋಗದೆ ಇರುತ್ತೆ ಹೊರಗಡೆಯಿಂದ ಒಳಗೆ? ಖಂಡಿತ ಸರ್. ಮತ್ತೆ ಕೊರೋನಾ ಎಫೆಕ್ಟ್ ಜಾಸ್ತಿ ಆಗ್ಬಿಡ್ತಲ್ಲ ಸರ್, ಅದಕ್ಕೆ ಭಯ ಸರ್ ನಮ್ಗೆ. ಅಲ್ವೋ, ಏನೇ ಎಫೆಕ್ಟ್ ಆಗಲ್ಲ, ಕೊರೋನಾನ ಬರದಂತೆ ತಡೆಯೋದು ಹೆಂಗೆ ಅಂದ್ರೆ, ನಮ್ಮಲ್ಲಿ ಶಕ್ತಿ ವೃದ್ಧಿ ಮಾಡ್ಕೋಬೇಕು ವಿನಃ ಅದು ಕರೋನಾನ ಬಚ್ಚಿಟ್ಕೊಂಡು ಓಡಾಡಿದ್ರೆ ಬಿಡತ್ತೇನ? ನಿನ್ಗೆ ಗೊತ್ತಾ, ಧೈರ್ಯವಾಗಿ ಎದುರಿಸೋರ್ನ ಹುಲಿ ಸಿಂಹಗಳು ಧೈರ್ಯವಾಗಿ ಎದುರುಗಡೆ ನಿಂತ್ಕೊಂಡ್ರೆ ಹಿಂದೆ ಓಡತ್ತೆ, ಓಡೋರ್ ಹಿಂದೆ ಓಡತ್ತದು. ಯಾ ಈ ಪ್ರಾಣಿಗಳು ಪಕ್ಷಿಗಳಷ್ಟೇ, ಓಡೋರ್ನೇ ಓಡಿಸೋದು. ಫೇಸ್ ಮಾಡ್ಬಿಡ್ಬೇಕು, ಎಲ್ಲಿ ಅಂತ ಓಡ್ತೀಯೋ ಕರೋನಾಯಿಂದ ತಪ್ಪಿಸ್ಕೊಂಡು? ಎದುರುಗಡೆ ಧೈರ್ಯವಾಗಿ ನಿಂತ್ಕೊಂಡ್ರೆ ಅದೇ ವಾಪಸ್ ಹೋಗುತ್ತೆ ಸರ್. ಪಾರಿಜಾತ ಗಿಡ ಗೊತ್ತೇನ ನಿನ್ಗೆ? ಸರ್ ಪಾರಿಜಾತ ಕದಂಬ ಗೊತ್ತೇನ? ಕದಂಬ ಮರ ಗೊತ್ತೇನ? ಕದಂಬ ಮರ ಗೊತ್ತಿಲ್ಲ ಸರ್. ಅದೇ ಪಾರಿಜಾತದ ಮರ, ಪಾರಿಜಾತದ ಮರ, ಚಿಕ್ಕ ಚಿಕ್ಕ ಒಣಗೋಗಿರೋ ಕೊಂಬೆಗಳು, ಚಿಕ್ಕ ಚಿಕ್ಕ ತುಂಡುಗಳು, ಮತ್ತೆ ಅದರ ಹೂವಿನ ಆರೆಂಜ್ ಕಲರ್ ಭಾಗ, ಅದನ್ನ ತಿಂದ್ರು ಕರೋನಾ ಕಂಟ್ರೋಲ್ ಆಗತ್ತೆ. ಮತ್ತೆ ಆ ಚಿಕ್ಕ ಚಿಕ್ಕ ಕೊಂಬೆಗಳು ಇದೆಯಲ್ಲ ಅದು, ಮತ್ತೆ ಪಾರಿಜಾತ, ಮತ್ತೆ ಇದು ನಮ್ಮ ಕದಂಬ. ಕದಂಬ ಮರ ಅಂದ್ರೆ ಯಾವ ಸರ್? ಕದಂಬ ಮರ ಅಂದ್ರೆ ದೊಡ್ಡ ಗುಂಡು ಹೂವು ಬರುತ್ತೆ ಅದಿರ್ಲಿ ಕದಂಬ. ಆದ್ರೆ ಸ್ವಲ್ಪ ಮಟ್ಟಿಗೆ ಬೇವು, ಈ ಎಲ್ಲ ಚಕ್ಕೆಗಳು ಅಶ್ವತ್ಥ, ಈ ಚಕ್ಕೆಗಳನ್ನೆಲ್ಲ ಒಂದು ಒಂದು ತಪ್ಪಲೇಲಿ ಹಾಕಿ ಚೆನ್ನಾಗಿ ನೀರು ಅರ್ಧ ಆಗೋವರೆಗೂ ಕಾಯಿಸ್ಬೇಕು. ಒಂದ್ ಲೀಟರ್ ನೀರು ಅರ್ಧ ಲೀಟರ್ ಆಗೋರು ಕಾಯಿಸ್ಬೇಕು. ಕಾಯಿಸ್ಬಿಟ್ಟು ಅದನ್ನ ನೀವು ಒಂದೊಂದು 50-50 ml ಅಥವಾ 30-30 ml ತಗೊಳ್ತಾ ಹೋದ್ರೆ ಕರೋನಾ ಫೇಸ್ ಮಾಡೋ ಶಕ್ತಿ ಬರುತ್ತೋ, ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಹೌದೌದು, ಇವೆಲ್ಲ ಮಾಡ್ರ. ಓಕೆ ಇದಕ್ಕೋಸ್ಕರ. ಹೌದು ಸರ್, ಪಾಸಿಟಿವ್ ಬಂದಿರೋರ್ಗು ಇದನ್ನ ಕುಡಿಸ್ಬೋದಲ್ಲ ಸರ್? ಹೌದು, ಅಂದ್ರೆ ಪಾಸಿಟಿವ್ ಬಂದವರಿಗೆ ನೀವು ಗೌರ್ಮೆಂಟ್ ಅವ್ರು ಏನೇನ್ ಮಾಡ್ತಾ ಇದಾರೋ ಅವೆಲ್ಲ ಮಾಡಿ ಆದಷ್ಟು ಅಡ್ಮಿಟ್ ಆಗ್ದಿರ ಮನೆಯಲ್ಲಿ ಪಾಪ ಕಷ್ಟಪಡಿ. ಆಕ್ಸಿಜನ್ ಹೋಗೋ ಲೆವೆಲ್ಗೆ ಹೋದ್ರೆ ಅವಾಗ ನಿಮ್ಗೆ ಕಷ್ಟ ಆಗತ್ತೆ.
ಆಕ್ಸಿಜನ್ ಎಲ್ಲ ನಿಮ್ಮೂರಲ್ಲಿ ಇರೋ ತರ ನೋಡ್ಕೊಳ್ಳಿ, ನೀವೆಲ್ಲ ಗಲಾಟೆಗಳು ಮಾಡಿ ನಮ್ಗೆ ಆಕ್ಸಿಜನ್ ಬೇಕು ನಮ್ಮೂರಿಗೆ ಅಂತ ಹೇಳಿ ತರ್ಸ್ಕೊಳ್ಳಿ ಸಿಲಿಂಡರ್ಗಳು. ಮತ್ತೆ ಏನಂದ್ರೆ ಈಗ ಆಲ್ರೆಡಿ ಒಂದ್ ತಿಂಗಳಿಂದ ಇದಾಗ್ತಾರೋದ್ರಿಂದ ಡೆತ್ ರೇಟ್ ಏನ್ ಕಡಿಮೆನೆ ಐತೆ ಸರ್ ನಮ್ಮೂರಲ್ಲಿ. ಅಂದ್ರೆ ನಮ್ ಗ್ರಾಮ ಪಂಚಾಯತ್ ಒಂದ್ ಹಳ್ಳಿಗಳಲ್ಲಿ ಬಂದು ವಾಸಿ ಆಗತ್ತೆ, ಬಂದು ಹೋದವರಿಗೆ ಡೆತ್ ರೇಟ್ ಕಡಿಮೆ ಐತೆ, ಬಟ್ ಪಾಸಿಟಿವ್ ಕೇಸ್ಗಳು ಏರಳು ಆಗ್ತಾ ಇದೆ ಅಷ್ಟೇ. ಆದಷ್ಟು ನೀನ್ ಬಲ್ಲಿ ಮಾತಾಡ್ತೀಯ ಕತ್ತೆ, ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡ್ಬಿಡಿ ಎಲ್ಲರು. ವ್ಯಾಕ್ಸಿನೇಷನ್ ಎಲ್ಲ ಒಂದ ಈಗ ಮನೆಗೆವರೆಗೂ ನಾವೆಲ್ಲ ಕ್ಯಾಂಪೇನ್ ಮಾಡ್ಬಿಟ್ಟು ಕೊಡ್ಸಿದ್ವಿ ಸರ್. ಅಧ್ಯಕ್ಷ ಸರ್ ನಮ್ಮ ಅಮ್ಮ ನಮ್ಮ ತಾಯಿಯವರು ತಗೊಂಡ್ರು, ಮತ್ತೆ ಎಲ್ಲ ವಯಸ್ಸಾದ್ರೆ 45 ಅಬೋ ಅಂತ ಕೊಡ್ತಾ ಇದ್ರಲ್ಲ ಸರ್, ಅವಾಗೆಲ್ಲ ಕರ್ಕೊಂಡ ಕೊಡ್ಸಿದೀವಿ. ಒಂದ್ ಡೋಸ್ ಆಗಿತ್ತು, ಇನ್ನೊಂದ್ ಡೋಸ್ಗೆ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ. ಇಲ್ಲ, ಒಂದ್ ಡೋಸ್ ಆದ್ಮೇಲೆ ನೀವು ಸೇಫೇ, ಇನ್ನೊಂದ್ ಡೋಸ್ ಬಂದ್ಮೇಲೆ ಪರ್ಮನೆಂಟ್ ಅಂತ ಅಂದ್ರೆ ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ. ಎರಡು ಅದೇ ಕೊಡೋದು, ಒಂದ್ ಡೋಸ್ ತಕ್ಕ ಡಬಲ್ ಡೋಸ್ ಹೇಳಿದ್ದಾರೆ, ಎರಡನೇ ಡೋಸ್ ಕೂಡ ತಗೊಳ್ಳಿ ನೀವೆಲ್ಲ. ಈಗ ಅದೇ ಸರ್ಕಾರದಿಂದ ಯಾವಾಗ ಅವಕಾಶ ಸಿಗುತ್ತೆ ಅವಾಗೆಲ್ಲ ಹೋಗಿ ತಗೊಂಡ್ಬಿಡ್ತೀವಿ. ಯಾವ್ದನ್ನು ಬಿಡ್ಬೇಡಿ, ಎಲ್ಲಾ ರೀತಿಲೂ ನೀವು ಸ್ಟ್ರಾಂಗ್ ಆಗ್ಬೇಕು. ತುಂಬಾ ಧನ್ಯವಾದಗಳು ಸರ್, ನಿಮ್ ಟೈಮ್ ವೇಸ್ಟ್ ಮಾಡಲ್ಲ, ಸಾರಿ ಕ್ಷಮಿಸಿ. ದುರಭ್ಯಾಸಗಳು ಎಲ್ಲ ಬಿಡಿಸು, ಮತ್ತೆ ಈ ಬೀಡಿ ಸಿಗರೇಟು ಕುಡಿತ ಇದೆಲ್ಲ ಇದ್ರೆ ಡೇಂಜರು, ಇಮ್ಯುನಿಟಿ ಹೋಗುತ್ತೆ ಅಂತ ಹೇಳು. ಮತ್ತೆ ಇನ್ನೊಂದೇನಂದ್ರೆ ನಿಮ್ಮೂರ್ಲಿ ಯಾರಾದ್ರು ಜೂಜ್ ಆಡೋರು ಗೊತ್ತಾದ್ರೆ ಮೊಬೈಲ್ ಅಲ್ಲಿ ಆಡ್ಲಿ ಎಲ್ಲೇ ಆಡ್ಲಿ, ಗುಂಪಲ್ಲೇ ಸೇರ್ಕೊಂಡು ಆಡ್ತಾವ್ರೆ. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿ ಕತ್ತೆ ಕಾಯಕ, ನೀವೆಲ್ಲ ಮೆಂಬರ್ ಗಳಾಗಿರೋದು ಸರ್? ಇಲ್ಲ ಇಲ್ಲ, ಖಂಡಿತವಾಗ್ಲೂ ಪೊಲೀಸ್ ಕಂಪ್ಲೇಂಟ್ ಮಾಡಿ ಆಲ್ರೆಡಿ ರೈಡ್ ಮಾಡಿಸಿ ಅವ್ರನ್ನೆಲ್ಲ ಅಲರ್ಟ್ ಮಾಡ್ತೀನಿ. ಆ ಜೂಜ್ ಇರ್ಲಿ, ಈ ಮೊಬೈಲ್ ಜೂಜ್ ಕೂಡ ಆಡಿದ್ರು ನೀವು ಊರಿಂದ ಹೊರಗಡೆ ಹಾಕಿ ಇವ್ನ ಮನೆ ಹಾಳು ಮಾಡ್ತಾನೆ ಅಂತ. ಯಾರಾದ್ರೂ ಮೊಬೈಲ್ ಜೂಜ್ ಆಡಿದಾರೆ ಅಂದ್ರೆ ಅವ್ರ ಮನೆಯವ್ರಿಗೆ ತಿಳಿಸಿ ಮೊಬೈಲ್ ಜೂಜ್ ಆಡ್ತಾನೆ, ಅವನ್ನ ಬಹಿಷ್ಕಾರ ಹಾಕಿ ಊರಲ್ಲೆಲ್ಲ ಮಾತ್ ಬಿಟ್ಬಿಡಿ, ಅವಾಗ ಸಿಗುತ್ತೆ. ನೀವೆಲ್ಲ ಒಗ್ಗಟ್ಟಾದ್ರೆ ನೀವೆಲ್ಲ. ಆಮೇಲೆ ಈ ಮೊಬೈಲ್ ಜೂಜ್ ಒಂದು ಸರ್, ಆಮೇಲೆ ಈ IPL ಬೆಟ್ಟಿಂಗ್ ಕೊಡ್ತಾರಲ್ಲ ಸರ್, ಅದೇ ಮೊಬೈಲ್ ಜೂಜ್. ಯಾರಾದ್ರೂ ಆಡೋದ್ ಗೊತ್ತಾದ್ರೆ ಅವನ್ನ ಚೀಮಾರಿ ಹಾಕಿ ಜೂಜಾಡಿಗ ಇವನು ಜೂಜಾಡಿಗ ಅಂತ ಊರಿಂದ ಆಚೆ ಹಾಕಿ, ಅಥವಾ ಅವ್ರನ್ನ ಮಾತಾಡೋದ್ ಬಿಟ್ಬಿಡಿ. ನೀವು ಊರಲ್ಲಿ ಯಾರು ಅವ್ರನ್ನ ಅಲ್ಲೋ ಹಾಯ್ ಅನ್ಬೇಡಿ. ನಿಮ್ಮ ಮಕ್ಕಳ ಮನೆಗೂ ಬರುತ್ತೆ ನಾಳೆ, ಅವ್ರನ್ನ ಬಿಟ್ರೆ ಮತ್ತೆ ನಿಮ್ಮ ಮಕ್ಕಳಿಗೂ ಕಲಿಸ್ತಾರೆ. ಆಮೇಲೆ ಇನ್ನೊಂದ್ ಹೆಂಗ್ ಗೊತ್ತ ಸರ್, ಈಗ ಈ ಲಾಕ್ಡೌನ್ ಶುರುವಾದಾಗ ಫಸ್ಟ್ ಒಂದ್ 3 ಡೇಸ್ ಆಡಿದ್ರು ನಮ್ಮೂರಲ್ಲಿ, ಗುಂಪು ಗುಂಪಾಗಿ ಸೇರ್ಕೊಂಡು ಆಡ್ತಾ ಇದ್ರು. ಅದೇ ಅದು ಹೇಳಿದ್ಯಲ್ಲ, ನಾವು PDO ಜೊತೆ ಮಾತಾಡ್ಬಿಟ್ಟು ಪೊಲೀಸ್ ನವ್ರು ಕಳ್ಸಿ ರೈಡ್ ಮಾಡಿಸಿ ಅವ್ರನ್ನೆಲ್ಲ ಇದ್ ಮಾಡಿಸಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡ್ತೀನಿ, ಮೊಬೈಲ್ ಆಡೋರ್ನ ಯಾಕೆ ಅರೆಸ್ಟ್ ಮಾಡಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು, ಎರಡೂ ಬೇಡ ಅಂತ ಹೇಳಿ ಎರಡನ್ನು ನಿಲ್ಲಿಸ್ಬೇಕು. ನೀವು ಸರ್ಕಾರಕ್ಕೆ ನಿಮ್ ತಾಯಿಗೆ ಹೇಳು, ಸರ್ಕಾರಕ್ಕೆ ಒಂದು ಪತ್ರ ಬರೆಯೋದಕ್ಕೆ, ಇಲ್ಲಿ ಮೊಬೈಲ್ ಆಡ್ತಿದ್ರೆ ನೀವು ಸರ್ಕಾರ ಹೆಂಗ್ ಪರ್ಮಿಷನ್ ಕೊಟ್ರಿ ಅಂತೆಲ್ಲ ಭಯ ಕೇಳಿ. ಆಯ್ತು ಸರ್, ಬರ್ಸ್ತೀನಿ ಸರ್. ಓಕೆ ಬರ್ತೀನಿ ಸರ್. ಆಯ್ತು ಸರ್, ಧನ್ಯವಾದಗಳು ಸರ್. ಬೇಜಾರು ಮಾಡ್ಕೋಬೇಡ. ಇಲ್ಲ ಸರ್, ನೀವೇನಂದ್ರೆ ನಾನೇ ನೀವ್ ಎಲ್ಲ ನೀವ್ ಯಾರ್ಯಾರಿಗೆ ಹೆಂಗ್ ಹೆಂಗ್ ಬೈತೀರ ಅಂತ ಗೊತ್ತು, ನನಗ್ ಬೈಯೋದ್ ಕಮ್ಮಿ. ಬೈಯೋದಿಲ್ವಾ, ನನಗೆ ಟೈಮ್ ಇಲ್ಲ, ಎಷ್ಟಾದ್ರೂ ತಲೆ ತಿಂದ್ರೆ ನಾನು ಏನ್ ಮಾಡ್ಲಿಯಪ್ಪ. ಸರ್ ನಾನು ಯಾವ್ದೇ ಕಾರಣಕ್ಕೂ ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತೂ ಫೋನ್ ಮಾಡಲ್ಲ. ಯಾವತ್ತಾದ್ರೂ ಫೋನ್ ಮಾಡಿದ್ರೆ ನನ್ನ ನಂಬರ್ ಒಂಚೂರು ಜಾಬ್ದಲ್ಲಿ ಇಟ್ಕೊಂಡು ಒಂದೇ ಒಂದ್ಸಲ ರಿಸೀವ್ ಮಾಡಿ ಸರ್. ಸಮಾಜಕ್ಕೋಸ್ಕರ ಜ್ಞಾಪಕ ಇಟ್ಕೊಂಡು ನಂಬರ್ಗಳನ್ನ ಮೊಬೈಲ್ ಹಾಳಾಗಿದೆ, ನನ್ನ ಮೊಬೈಲ್ ಹಾಲತ್ ನೋಡಿದ್ರೆ ನೀವು ಉಚಿತರ ಆಡ್ತೀರ ಸರ್. ನನ್ನ ಸ್ವಾರ್ಥಕ್ಕೋಸ್ಕರ ಯಾವತ್ತು ಫೋನ್ ಮಾಡಲ್ಲ, ಸಾಮಾಜಿಕವಾಗಿ ಸಾಮಾಜಿಕ. ಯಾಕಂದ್ರೆ ನಿಮ್ ತಾಯಿ ಲೀಡರ್ ಅಂದ್ರೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿನ್ ರಕ್ತ ಪರರ. ನಮ್ ತಂದೆ ಇಲ್ಲ ಸರ್, ನಮ್ ತಂದೆ ತೀರ್ಕೊಂಡು ಅಲ್ಲೇ ಒಂದ್ 4 ವರ್ಷ ಆಯ್ತು. ನಿಮ್ ಫ್ಯಾಮಿಲಿನೇ ಪರೋಪಕಾರದ ಫ್ಯಾಮಿಲಿ, ನಾವು ನಿನ್ ನೋಡಿದ್ರೆ ಗೊತ್ತಾಗುತ್ತೆ ನೀವೆಲ್ಲ ಒಳ್ಳೆ ಜನ ಮಾಡ್ರು. ಓಕೆ ಆಯ್ತು.